बेलगाम वासियों के लिए एक खुश खबरी, मास्टर इंग्लिश लैंग्वेज हब और मास्टर मेकअप स्टूडियो अकादमी की ग्रैंड ओपनिंग। शहर के गोंदली गली और गवली गली कॉर्नर पर एसएन प्राइड बिल्डिंग के सेकंड फ्लोर पर मौजूद है मास्टर इंग्लिश लैंग्वेज हब और मास्टर मेकअप स्टूडियो एंड अकादमी। बेलगाम नॉर्थ के एमएलए अनिल बेनके इनके हाथों रिबन काट कर की गई ग्रैंड ओपनिंग। मास्टर इंग्लिश के फाउंडर और सीईओ अनिल कुमार साखे इन्होंने इस अवसर पर कहा कि आज के इस आधुनिक युग में जीने के लिए इंग्लिश एक आवश्यक भाषा बन गई है, जिसे सीखने पर तरक्की की सीढ़ियां चढ़ना आपके लिए बहुत ही आसान हो जाएगा। हम यहां बेहतरीन सुविधाओं के साथ क्वालिफाइड स्टाफ के जरिए क्वालिटी सर्विस देने जा रहे हैं। आप तमाम इसका फायदा हासिल कर जीवन में सफलता हासिल करें। साथ ही साथ यहां मौजूद रूरल यूथ डिफेंस अकादमी कित्तूर के परवेज हवालदार इन्होंने बेलगाम एक्सप्रेस से बात करते हुए इंग्लिश की अहमियत को बताया और सोल्जर से उच्च पद पर जाने के लिए इंग्लिश और कंप्यूटर के नॉलेज की जरूरत और उसे सीख अपनी जिंदगी में कामयाब बनाने पर इन्होंने रोशनी डालते हुए युवा पीढ़ी को वक्त रहते ऐसे कोर्स और हुनर को सीखने की अपील इन्होंने की है। इस दौरान मास्टर मेकअप स्टूडियो एंड अकादमी की फाउंडर प्रियंका साखे, राजू खिलारे, काचना कोपाडे और अन्य लोग मौजूद थे। बेलगाम एक्सप्रेस के लिए शमशुद्दीन सुतकट्टी की रिपोर्ट। मास्टर इंग्लिश हब मत्तु मास्टर्स मेकअप स्टूडियो एंड अकादमी उद्घाटन ಮಾಡಿದೀವಿ। ಬೆಳಗಾವಿ ನಲ್ಲಿ ಪ್ರಥಮ ಇದು ಒಂದು ಒಳ್ಳೆಯದ ಸಂತಿ ಅಂದ್ರೆ ಬೆಳಗಾವಿ ನಲ್ಲಿ ಕಲಿತವರು ಜಾಸ್ತಿ ಮರಾಠಿ ಮತ್ತು ಕನ್ನಡ ವಿಶೇಷವಾಗಿ ಹಳ್ಳಿಯಿಂದ ಬರುವುದು ಇಂಗ್ಲಿಷ್ ಮೀಡಿಯಂ ನಂತರ ಮುಂದೆ ಬಂದಾಗ ಬಹಳಷ್ಟು ಸಮಸ್ಯೆ ಆಗ್ತದೆ। ಅದಕ್ಕೆ ಇದು ಒಂದು ಒಳ್ಳೆಯದ ಕಾರ್ಯಕ್ರಮ ಹಾಕೊಂಡ್ರಿ, ಅದು ಒಂದು ಕ್ಲಾಸ್ ಶುರು ಮಾಡಿ ನೀವಿಬ್ರು ಎಲ್ಲರೂ ಯಾರ್ಯಾರು ಶುರು ಮಾಡ್ಯಾರ ಎಲ್ಲರಿಗೂ ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸ್ತೀವಿ। ಇದು ಬೇಕಾದಿದ್ದು ಕೆಲಸ ಬೆಳಗಾವಿನಲ್ಲಿ। ನಾವು ಒಂದು ಮರಾಠಿ ಮೀಡಿಯಂ ಇದ್ದಾಗ ಯಾವಾಗ ಕಾಲೇಜ್ ಹೋಗ್ತೇವೆ ಅವಾಗ ಇಂಗ್ಲಿಷ್ ಸಮಸ್ಯೆ ಬಂದ್ಬಿಡ್ತಾವ, ಆವಾಗ ನಕ್ಕಿ ಹಿಂದುಗಡೆ ಆಗ್ತಿತ್ತು। ಈಗ ಇಂಗ್ಲಿಷ್ ಮೀಡಿಯಂ ಹೆಂಗ್ ಅವ್ರು ಕಲಿಸ್ತಾರೋ ಅವಾಗ ಹೆಂಗ್ ಓದ್ಬೇಕು ಅಂತ ಒಂದು ಹಂಚಿಕೆ ಬಂದಿರ್ತೈತಿ। ಆ ಹಂಚಿಕೆಯನ್ನು ದೂರ ಮಾಡುವ ಕೆಲಸವನ್ನು ನೀವು ಮಾಡಾತ್ರಿ। ನೀವೆಲ್ಲರೂ ಬರೋ ಕಾಲದಲ್ಲಿ ನಾವೆಲ್ಲರೂ ನಿಮ್ ಜೊತೆ ಇರ್ತೀವಿ, ನಿಮ್ ಸಹಕಾರ ಕೊಡ್ತೀವಿ, ಒಂದು ಒಳ್ಳೆಯ ನಿಮ್ ಕೆಲಸ ಆಗ್ಬೇಕು। ಯಾಕಂದ್ರೆ ಎಜುಕೇಶನ್ ಇಲ್ಲ ಅಂದ್ರೆ ಏನೂ ಇಲ್ಲ, ಮರಾಠಿ ಒಳಗೊಂದು ಮಾತು ಅದ ಶಿಕೇಲ್ ತೋ ಟಿಕೇಲ್ ಅಂದ್ರೆ ಎಜುಕೇಶನ್ ಇದ್ರೆ ಉಳಿತಾರ ಇಲ್ಲಂದ್ರೆ ಯಾವ ಈ ಜಗತ್ತಿನಾಗ ಉಳಿಯಕ್ ಸಾಧ್ಯ ಅಂತ ಒಂದು ಸಂಗತಿ। ಹೀಗಾಗಿ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ರಿ, ಬೆಳಗಾವಿ ಪುನಃ ಮತ್ತು ಬೆಂಗಳೂರಿಂದ ಎಜುಕೇಶನ್ ಆಗ್ಬೋದು ಬಹಳಷ್ಟು ನಿಮ್ ಕಡೆ ಈ ಭಾಗದಲ್ಲಿ ಅವಕಾಶ ಇದೆ, ಆ ಅವಕಾಶದ ನೀವು ಲಾಭ ತಗೋಬೇಕು, ಉಪಯೋಗ ತಗೋಬೇಕು ಅಂತ ಹೇಳಿ ನನಗೆ ಎರಡು ಮಾತು। ಎಲ್ಲರಿಗೂ ನಮಸ್ಕಾರ, ನಾನು ಪರ್ವೀಜ್ ಹವಾಲ್ದಾರ್, ನಿವೃತ್ತ ಸೇನಾಧಿಕಾರಿ ಹಾಗೂ ಸಂಸ್ಥಾಪಕ ಗ್ರಾಮೀಣ ಯುವಕರ ಸೇನಾ ತರಬೇತಿ ಕೇಂದ್ರ ಚನ್ನಮ್ಮನ ಕಿತ್ತೂರು। ನಾವು ಇವತ್ತಿನ ದಿನ ಈ ಮಾಸ್ಟರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಹಬ್ ಹಾಗೂ ಮಾಸ್ಟರ್ ಇಂಗ್ಲಿಷ್ ಮಾಸ್ಟರ್ ಮೇಕಪ್ ಸ್ಟುಡಿಯೋ ಅಂಡ್ ಅಕಾಡೆಮಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಕೂಡ ಇಲ್ಲಿ ಒಂದು ಅತಿಥಿಯಾಗಿ ನನ್ನನ್ನು ಕರೆದಿದ್ದರು, ಅದಕ್ಕೆ ಮೊದಲನೇದಾಗಿ ಅನಿಲ್ ಕುಮಾರ್ ಸಾಖೆ ಅವರಿಗೆ ಧನ್ಯವಾದಗಳು। ಇವತ್ತಿನ ಈ ಒಂದು ದಿನಮಾನದಲ್ಲಿ ಈ ಒಂದು ನಮ್ಮದು ಇದೇನು ಇನ್ಫಾರ್ಮೇಷನ್ ಏಜ್ ಇದೆ ಇವತ್ತು, ಯಾಕಂತಂದರೆ ಒಂದು ನಾವು ಲೈಫಲ್ಲಿ ನಾವು ಸರ್ವೈವ್ ಮಾಡಬೇಕು ಅಂತಂದರೆ ಇಂಗ್ಲೀಷದ್ದೊಂದು ಬಹಳಷ್ಟು ಮಹತ್ವ ಇದೆ। ಯಾಕಂದರೆ ಅದನ್ನು ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ। ಯಾಕಂದರೆ ನಾನು ಕೂಡ ಭಾರತೀಯ ಸೇನೆಯಲ್ಲಿ ಆ್ಯಸ್ ಅ ಸೋಲ್ಜರ್ಸ್ ಸರ್ವಿಸ್ ಮಾಡ್ತಾ ಇದ್ದೆ, ಅಲ್ಲಿ ಒಂದು ಅಧಿಕಾರಿ ಆಗಬೇಕು ಅಂತ ಒಂದು ಅನಿವಾರ್ಯ ಆದಾಗ ಅವಾಗ ನನಗೆ ಇಂಗ್ಲೀಷ್ ಕಲೀಲಿಕ್ಕೆ ಬೆಳಗಾವಿಯಲ್ಲಿ ನನಗೆ ಅವಾಗ 34 ಏಜ್ ಇತ್ತು। ಅಂಥ ಒಂದು ಸಮಯದಲ್ಲಿ ಇಲ್ಲಿ ಬಂದು ಆ ಒಂದು ನನ್ನಲ್ಲಿ ಇರ್ತಕ್ಕಂಥ ಒಂದು ರಜೆಯನ್ನು ಫ್ಯಾಮಿಲಿಯನ್ನು ಸ್ಯಾಕ್ರಿಫೈಸ್ ಮಾಡಿ ಬೆಳಗಾವಿಯಲ್ಲಿ ಒಂದು ಇಂಗ್ಲೀಷ್ ಕಲೀಲಿಕ್ಕೆ ಬಂದಿದ್ದೆ। ಯಾಕಂತಂದರೆ ಅಷ್ಟು ಅನಿವಾರ್ಯ ಇದೆ, ಯಾಕಂತಂದ್ರೆ ಇವತ್ತು ನಮ್ಗೆ ಗೊತ್ತಾಗಲ್ಲ ಅದು ಅದ್ರದ್ದು ಏನು ಇಂಪಾರ್ಟೆನ್ಸ್ ಇದೆ ಅಂತಂದರೆ ನೀವು ಜಸ್ಟ್ ಒಂದು ಆರ್ಡಿನರಿ ಲೈಫ್ ಎಂಜಾಯ್ ಮಾಡೋಕ್ಕಂತ ಏನು ಅವಶ್ಯಕತೆ ಇಲ್ಲ, ಆದರೆ ನಿಮ್ಗೆ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧಕರಾಗಬೇಕು, ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು, ಒಂದು ಸಮಾಜದಲ್ಲಿ ಏನಾದರೂ ಒಂದು ಹೆಸರು ಮಾಡಿ ಒಂದು ಏನಾದರೂ ಸಮಾಜಕ್ಕೆ ಕೊಡುಗೆ ಬೇಕು ಕೊಡಬೇಕು ಅಂತಂತಂದರೆ ನಮಗೆ ಇಂಗ್ಲೀಷದ್ದು ಬಹಳ ಇಂಪಾರ್ಟೆನ್ಸ್ ಇದೆ। ಒಂದು ಇಂಗ್ಲೀಷ್ ಸ್ಕಿಲ್ಸ್, ಇನ್ನೊಂದು ನಿಮ್ಮದು ಕಂಪ್ಯೂಟರ್ ಸ್ಕಿಲ್ಸ್, ಎರಡುಗುರ್ದು ಬಹಳ ಇಂಪಾರ್ಟೆನ್ಸ್ ಇದೆ। ನನ್ನ ವೈಯಕ್ತಿಕ ಭಾರತೀಯ ಸೇನೆಯಲ್ಲಿ ಇರತಕ್ಕಂಥ 20 ವರ್ಷದ ಅನುಭವ, ಆ ನಂತರ ಬಂದ ನಂತರ 5 ವರ್ಷದಿಂದ ನಾನು ಕೂಡ ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೀನಿ, ಈ ಇಂಗ್ಲೀಷದ್ದು ಬಹಳ ಮಹತ್ವ ಇದೆ। ಆ ಒಂದು ಈ ಬೆಳಗಾವಿಯಲ್ಲಿ ಸ್ಪೆಷಲಿ ಈ ನಮ್ಮ ಬೆಳಗಾವಿಯಲ್ಲಿ ಹಲವಾರು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ನಾನು ನೋಡಿದ್ದೀನಿ, ಯಾಕಂದ್ರೆ ನಾನು 2014ರಿಂದ ಈ ಇಂಗ್ಲಿಷ್ ಲ್ಯಾಂಗ್ವೇಜನ್ನು ಕಲಿಸ್ತಾ ಇರತಕ್ಕಂಥ ಇನ್ಸ್ಟಿಟ್ಯೂಷನ್ ನಾನು ನೋಡಿದ್ದೀನಿ। ಅದರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಈಜಿ ವೇಯಲ್ಲಿ ಇಂಗ್ಲಿಷ್ ಕಲಿಸುವಂಥ ಒಂದು ಟ್ಯಾಲೆಂಟ್ ಇದೆ ಅಂತಂದರೆ ಅದು ನಮ್ಮ ಅನಿಲ್ ಕುಮಾರ್ ಸಾಖೆ ಅವರ ಹತ್ರ ಇದೆ ಅಂತಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ। ಯಾಕಂದ್ರೆ ನಾನು ಕೂಡ 2014ರಲ್ಲಿ ಇವರ ಸ್ಟೂಡೆಂಟ್ ಆಗಿ ನಾನು ಇಲ್ಲಿ ಬಂದು ಜಾಯ್ನ್ ಆಗಿದ್ದೆ।
ನಾನು ಇಲ್ಲಿ ಇನ್ಸ್ಟಿಟ್ಯೂಷನ್ ಬಂದು ಜಾಯಿನ್ ಆದಾಗ ನನಗೆ ಈ ಯಾವ ತರ ನಾನು ಈಗ ಮಾತಾಡ್ತೀನಿ ಈ ತರ ಮಾತಾಡೋಂತ ಕಾನ್ಫಿಡೆನ್ಸ್ ನನ್ನ ಹತ್ರ ಇರಲ್ಲ. ಲ್ಯಾಂಗ್ವೇಜ್ ಇಸ್ ಡಿಫರೆಂಟ್. ಲ್ಯಾಂಗ್ವೇಜ್ ಜೊತೆಗೆ ನಿಮ್ದೊಂದು ಪ್ರೆಸೆಂಟೇಷನ್ ಸ್ಕಿಲ್, ಒಂದು ಲೀಡರ್ಶಿಪ್ ಸ್ಕಿಲ್ಸ್, ನೀವು ಯಾವುದೋ ಒಂದು ಟಾಸ್ಕ್ ಅನ್ನು ಕೊಟ್ಟರೆ ಅದನ್ನ ನೀವು ಯಾವ ತರ ಅದನ್ನ ಪೂರೈಸಬೇಕು, ಅದನ್ನ ನೀವು ಪ್ರೆಸೆಂಟ್ ಮಾಡಬೇಕು ಅನ್ನೋಂತ ಆ ಶಕ್ತಿ ತುಂಬುತ್ತಾರಪ್ಪ ಅಂತಂದ್ರೆ ಅದು ನಮ್ಮ ಮಿಸ್ಟರ್ ಅನಿಲ್ ಕುಮಾರ್ ಸಾಕಿ ಅವರು. ಅದಕ್ಕೆ ನನ್ನ ವೈಯಕ್ತಿಕವಾಗಿ ಈ ಒಂದು ಬೆಳಗಾವಿಯಲ್ಲಿ ಇವತ್ತು ನೀವು ಇಂಗ್ಲಿಷ್ ಕಲಿಬೇಕು, ನಿಮ್ಮ ಲೈಫ್ ಅಲ್ಲಿ ನೀವು ಈ ಒಂದು ಇನ್ಫಾರ್ಮೇಷನ್ ಏಜ್ ಅಲ್ಲಿ ನೀವು, ಯಾಕಂತಂದ್ರೆ ನೀವು ಇನ್ಫಾರ್ಮೇಷನ್ ಏಜ್ ಅಲ್ಲಿ ಕಂಪ್ಯೂಟರ್ ಮಹತ್ವ ಬಾಳಿದೆ. ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ ಇದೆ ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ನೀವು ಮುಂದೆ ಬರುವಂತಹ ಸಮಯದಲ್ಲಿ ನೀವು ಮುಂದೆ ಬೆಳಿಬೇಕು ಅಂತಂದ್ರೆ ಇಂಗ್ಲಿಷದ್ ಬಹಳ ಮಹತ್ವ ಇದೆ. ಅದಕ್ಕೆ ಇಡೀ ನಮ್ಮ ಬೆಳಗಾವಿ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿನ ಒಂದು ಬೆಸ್ಟ್ ಇಂಗ್ಲಿಷ್ ಟೀಚಿಂಗ್ ಮಾಡುವಂತ ಇನ್ಸ್ಟಿಟ್ಯೂಷನ್ ಅದು ಯಾವುದು ಅಂತ ಹೇಳಿದ್ರೆ ನಾವು ಈ ಮಾಸ್ಟರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಹಬ್ ಅಂತ ನಾವು ಹೇಳ್ಬೋದು. ಅದಕ್ಕೆ ಇದರದ್ದು ಮ್ಯಾಕ್ಸಿಮಮ್ ಜನ ಇದು ಗ್ರಾಮೀಣ ಭಾಗದಿಂದ, ಯಾಕಂದ್ರೆ ಪ್ರತಿಯೊಬ್ಬರೀಗ ಎಲ್ಲ ಗ್ರಾಮೀಣ ಭಾಗ ಜಾಸ್ತಿ ಇದ್ದ ಕಾರಣ ಪ್ರತಿಯೊಬ್ಬರು ಮಕ್ಕಳು ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇಲ್ಲ. ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಇವನ್ ನಾನು 2014ರಲ್ಲಿ ನಾನು ಕ್ಲಾಸಸ್ ಅಟೆಂಡ್ ಮಾಡುವ, ಇವನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸ್ಟೂಡೆಂಟು ಇಲ್ಲಿ ಬಂದು ಇಂಗ್ಲಿಷ್ ಕಲಿತಾ ಇದ್ರು. ಅಂತ ಪರಿಸ್ಥಿತಿ ನಮ್ದೀಗ ನಮ್ಮ ಎಜುಕೇಷನ್ ಸಿಸ್ಟಮ್ ಇದೆ. ಅದಕ್ಕೆ ಆ ಸ್ಕೂಲಲ್ಲಿ ಕಲಿಸೋದು ಬೇರೆ ಆಗತ್ತೆ. ಇಲ್ಲಿ ಒಂದು ನಮ್ಮ ಬೆಳಗಾವಿಯಲ್ಲಿ ಒಂದು ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರದ್ದು ಮ್ಯಾಕ್ಸಿಮಮ್ ಜನ ಇದ್ರದ್ದು ಇಂಗ್ಲಿಷದ ಉಪಯೋಗನ ತೋಳ್ರಿ, ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ತೋಳ್ರಿ, ತೊಗೊಂಡ್ಕ್ಯಾರ ನಿಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಿಮ್ದೇನು ಗುರಿ ಇದೆಲ್ಲ ಅದನ್ನು ಸಾಧಿಸ್ಲಿಕ್ಕೆ ಇದು ಕೂಡ ಒಂದು ಮೆಟ್ಟಲು ಅಂತ ಹೇಳ್ತಾ ಈ ಒಂದೆರಡು ಮಾತನ್ನು ಇಲ್ಲೇ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಬ್ ಆಪ್ಕೆ ಸವಾಲ್ ಹೋಂಗೆ ಔರ್ ಧಾರ್ದಾರ್, ಆಪ್ಕೆ ಮುದ್ದೆ ಚಡೇಂಗೆ ನಯೆ ಪರವಾನ್, ನ ನಕಲಿ ಸಾಸ್ ಕೋ ಸಾಮಾನ್, ನ ಝೂಠ್ ಕಿ ದುಕಾನ್, ಖಬರೋ ಮೇ ಸಚ್ ದಿಖಾನಾ ಹೀ ಹೈ ಹಮಾರಿ ಪಹಚಾನ್. ಹಮ್ ಹೈ ಬೆಲ್ಗಾಮ್ ಎಕ್ಸ್ಪ್ರೆಸ್, ಕಲಂ ಹಮಾರಿ ಆವಾಜ್ ಆಪ್ಕಿ.